ಚುನಾವಣೆ ಘೋಷಣೆಗೂ ಮುನ್ನವೇ ರಾಜ್ಯದಲ್ಲಿ ಕಾಂಚಾಣದ ಸದ್ದು ಜೋರಾಗಿ ಕೇಳಿಸ್ತಾ ಇದೆ. ಅಕ್ರಮವಾಗಿ ಸಾಗಿಸ್ತಾ ಇದ್ದಂತ 20 ಲಕ್ಷ ರೂಪಾಯಿ ಹಣವನ್ನ ವಶಕ್ಕೆ ತೆಗೆದುಕೊಳ್ಳಲಾಗಿದೆ. ನೆಲಮಂಗಲ ಟೌನ್ ಪೊಲೀಸರು ಭರ್ಜರಿ ಕಾರ್ಯಾಚರಣೆಯನ್ನ ಮಾಡಿದ್ದಾರೆ. ನೋಡಿ, ಇನ್ನು ಎಲೆಕ್ಷನ್ ಅನೌನ್ಸ್ ಆಗಿಲ್ಲ, ಅಷ್ಟರಲ್ಲೇ ಅಕ್ರಮವಾಗಿ ಹಣ ಸಾಗಾಟ, ವಸ್ತುಗಳನ್ನು ಸಾಗಾಟ ಮಾಡ್ತಾ ಇರ್ತಕ್ಕಂಥದ್ದು, ಮತದಾರರಿಗೆ ಹಂಚಿಕೆ ಮಾಡ್ತಾ ಇರ್ತಕ್ಕಂಥದ್ದು ಎಲ್ಲವೂ ಸಹ ಗೊತ್ತಾಗ್ತಾ ಇದೆ. ಈಗ ಅಕ್ರಮವಾಗಿ ಸಾಗಿಸ್ತಾ ಇದ್ದಂಥ 20 ಲಕ್ಷ ಹಣವನ್ನು ವಶಕ್ಕೆ ತೆಗೆದುಕೊಳ್ಳಲಾಗಿದೆ. ನೆಲಮಂಗಲ ಟೌನ್ ಪೊಲೀಸರ ಭರ್ಜರಿ ಕಾರ್ಯಾಚರಣೆ ಇದು. ಬ್ಯಾಟ್ರಹಳ್ಳಿ ಬಳಿ ಅಕ್ರಮವಾಗಿ ಸಾಗಿಸ್ತಾ ಇದ್ದಂಥ ಹಣವನ್ನು ಈ ಸಂದರ್ಭದಲ್ಲಿ ಸೀಸ್ ಮಾಡಲಾಗಿದೆ. ಹಣ ಸಾಗಿಸ್ತಾ ಇದ್ದಂಥ ಇಬ್ಬರನ್ನು ವಶಕ್ಕೆ ಪಡೆದುಕೊಂಡು ವಿಚಾರಣೆಯನ್ನು ಮಾಡ್ತಾ ಇದ್ದರೆ ಇನ್ಸ್ಪೆಕ್ಟರ್ ಶಶಿಧರ್ ನೇತೃತ್ವದ ಟೀಮ್, ನೆಲಮಂಗಲ ಟೌನ್ ಠಾಣೆಯ ಇನ್ಸ್ಪೆಕ್ಟರ್ ಶಶಿಧರ್ ಮತ್ತು ಅವರ ತಂಡ ಈ ಒಂದು ಕಾರ್ಯಾಚರಣೆಯನ್ನು ಮಾಡಿರ್ತಕ್ಕಂಥದ್ದು. ನೋಡಿ, ಕಂತೆ ಕಂತೆ ಹಣ, 500 ರೂಪಾಯಿ ಮುಖಬೆಲೆಯ ಕಂತೆ ಕಂತೆ ನೋಟುಗಳನ್ನು ಈ ಸಂದರ್ಭದಲ್ಲಿ ಗಮನಿಸ್ತಾ ಇದ್ದೀವಿ. ಹಣ ಸಾಗಿಸ್ತಾ ಇದ್ದಂಥ ಇಬ್ಬರನ್ನು ಈ ಸಂದರ್ಭದಲ್ಲಿ ವಶಕ್ಕೆ ತೆಗೆದುಕೊಂಡಿದ್ದಾರೆ. ಬರೋಬ್ಬರಿ ಇದರಲ್ಲಿ 20 ಲಕ್ಷ ಇದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. 20 ಲಕ್ಷ ಹಣವನ್ನು ಅಕ್ರಮವಾಗಿ ಇವರು ಸಾಗಿಸ್ತಾ ಇದ್ದರು. ಇದಕ್ಕೆ ಯಾವುದೇ ರೀತಿಯಾದಂಥ ದಾಖಲಾತಿಗಳು ಇಲ್ಲ, ಇದಕ್ಕೆ ಯಾವುದೇ ರೀತಿಯಾದಂಥ ಮೂಲ ಇಲ್ಲ ಅನ್ನುವಂಥದ್ದು. ಜೊತೆಗೆ ಇದು ಅಕ್ರಮವಾಗಿ ಎಲೆಕ್ಷನ್ ಟೈಮ್ನಲ್ಲಿ ಈ ರೀತಿಯಾಗಿ ಹಣ ಸಾಗಾಟ, ವಸ್ತುಗಳ ಸಾಗಾಟ ಅನ್ನುವಂಥದ್ದು ಹೆಚ್ಚಾಗಿ ಕಂಡು ಬರ್ತಾ ಇದೆ. ಸೊ ಹೀಗಾಗಿ ಪೊಲೀಸರು ಸಹ ಅಲರ್ಟ್ ಆಗಿ ಅಲ್ಲಲ್ಲಿ ಚೆಕ್ ಪೋಸ್ಟ್ಗಳನ್ನು ನಿರ್ಮಾಣ ಮಾಡಿ ಅದರಲ್ಲಿ ವಾಹನಗಳನ್ನು ತಡೆದು ತಪಾಸಣೆ ಮಾಡಲಾಗ್ತಾ ಇದೆ. ಈ ರೀತಿಯಾಗಿ ತಡೆದ ವಾಹನಗಳಲ್ಲಿ ಈ ರೀತಿಯಾಗಿ ಅಕ್ರಮವಾಗಿ ಸಾಗಿಸಲಾಗ್ತಾ ಇರ್ತಕ್ಕಂಥ ಹಣ ಅಥವಾ ವಸ್ತುಗಳು ಸಿಗ್ತಾ ಇದೆ. ಮುಂಚೆ ಓಡ್ಬರ್ಬೇಕು ಹಿಂದೆ. ಬೆಲ್ಬಟನ್